ನಮಸ್ಕಾರ. 2017-18 ಅವಧಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ತನ್ನ ಜನವಿರೋಧಿ ನೀತಿಯನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮಾಲೀಕತ್ವಕ್ಕೆ ಸೇರಿದಂಥ 7 BDA ವಾಣಿಜ್ಯ ಸಂಕೀರ್ಣಗಳನ್ನು ಈಗಿನ ಪ್ರಸ್ತುತ ಸುಮಾರು 15,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 7 BDA ವಾಣಿಜ್ಯ ಸಂಕೀರ್ಣಗಳನ್ನು ತನ್ನ ಪರಮಾಪ್ತ ವಲಯದಲ್ಲಿರ್ತಕ್ಕಂಥ ಸಚಿವ KJ ಜಾರ್ಜ್ ಅವರ ಪಾಲುದಾರಿಕೆಯ ಎಂಬೆಸಿ ಸಂಸ್ಥೆಗೆ, ಹಾಗೆ ಮೇವರಿಕ್ ಹೋಲ್ಡಿಂಗ್ಸ್ ಸಂಸ್ಥೆಗೆ 35 ವರ್ಷಗಳ ನೇರ ಗುತ್ತಿಗೆ ಮತ್ತು 30 ವರ್ಷಗಳ ವಿಸ್ತರಿಸಬಹುದಾದ ಗುತ್ತಿಗೆ ಅನ್ನೋ ಹೆಸರಿನಲ್ಲಿ ರೀಡೆವಲಪ್ಮೆಂಟ್ ಅಥವಾ ರೀಕನ್ಸ್ಟ್ರಕ್ಷನ್ ಆಫ್ ಮೀಡಿಯಾ ಕಾಂಪ್ಲೆಕ್ಸಸ್ ಅನ್ನೋ ಶೀರ್ಷಿಕೆಯಡಿಯಲ್ಲಿ 65 ವರ್ಷಗಳ ಗುತ್ತಿಗೆಗೆ ಕೊಡೋದ್ರ ಮೂಲಕ ಈ 7 BDA ವಾಣಿಜ್ಯ ಸಂಕೀರ್ಣಗಳನ್ನು ಶಾಶ್ವತವಾಗಿ ಬೆಂಗಳೂರು ನಾಗರಿಕರ ತೆರಿಗೆ ಹಣದಿಂದ ನಿರ್ಮಿಸಿರ್ತಕ್ಕಂಥ ಸರ್ಕಾರಿ ಸ್ವತ್ತಿನ ಮಾಲೀಕತ್ವವನ್ನು ತಮ್ಮ ಪರಮಾಪ್ತರಿಗೆ ಪರಭಾರೆ ಮಾಡುವಂಥ ಕಾನೂನುಬಾಹಿರ ಕೆಲಸ ಕೈ ಹಾಕಿದರು. ಆಗ ನನ್ನ ಹೋರಾಟದ ಫಲವಾಗಿ ಆ 7 BDA ವಾಣಿಜ್ಯ ಸಂಕೀರ್ಣಗಳ 65 ವರ್ಷಗಳ ಗುತ್ತಿಗೆಗೆ ನೀಡುವಂಥ ಸಿದ್ದರಾಮಯ್ಯನವರ ದುರಾಲೋಚನೆಗೆ ತಡೆ ಬಿದ್ದಿತ್ತು. ಅದಾದ ನಂತರ 2019 ಮುಖ್ಯಮಂತ್ರಿಗಳಾಗಿದ್ದಂಥ BS ಯಡಿಯೂರಪ್ಪನವರು ನನ್ನ ಆಗ್ರಹದ ಮೇರೆಗೆ ಈ ಒಂದು 7 BDA ವಾಣಿಜ್ಯ ಸಂಕೀರ್ಣಗಳನ್ನು 65 ವರ್ಷಗಳ ಗುತ್ತಿಗೆ ಕೊಡುವಂಥ ಟೆಂಡರ್ ಪ್ರಕ್ರಿಯೆಗೆ ತಡೆ ನೀಡಿ ಆದೇಶ ಹೊರಡಿಸಿದರು. ಅದರ ದುರಂತ ಅಂದರೆ 7 ವರ್ಷಗಳ ಹಿಂದೆ ಕರೆದಿದ್ದಂಥ ಅದೇ ಟೆಂಡರ್ಗೆ ಈಗ ಮರುಜೀವ ಕೊಟ್ಟು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ತಾನೊಬ್ಬ ಸಾಚಾ ರಾಜಕಾರಣಿ ಅಂತ ಹೇಳಿ ಬಂಡಲ್ ರಾಜಕಾರಣಿ ಈ ರಾಜ್ಯ ಕಂಡಂಥ ಈ ದೇಶ ಕಂಡಂಥ ಪರಮ ಭ್ರಷ್ಟ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಮೊದಲ ಸಾಲಿಗೆ ನಿಲ್ಲುವಂಥ ಸಿದ್ದರಾಮಯ್ಯನವರು ಈಗ ಮತ್ತೆ ಅದೇ 7 BDA ವಾಣಿಜ್ಯ ಸಂಕೀರ್ಣಗಳನ್ನು ಸುಮಾರು 7,000 ಕೋಟಿ ಬೆಲೆ ಬಾಳುವಂಥ ಇಂದಿರಾನಗರ BDA ವಾಣಿಜ್ಯ ಸಂಕೀರ್ಣವನ್ನು ಮೇವರಿಕ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗೆ, HSR ಬಡಾವಣೆ, ಸದಾಶಿವನಗರ, ಕೋರಮಂಗಲ, ಕಾಕ್ಸ್ ಟೌನ್, RT ನಗರ ಮತ್ತು ಚಂದ್ರ ಲೇಔಟ್ನಲ್ಲಿರ್ತಕ್ಕಂಥ ಇನ್ನುಳಿದ 6 ವಾಣಿಜ್ಯ ಸಂಕೀರ್ಣಗಳು ಸುಮಾರು 8-9,000 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂಥ ಈ 6 ವಾಣಿಜ್ಯ ಸಂಕೀರ್ಣಗಳನ್ನು ತನ್ನ ಪರಮಂತ KJ ಜಾರ್ಜ್ ಅವರ ಪಾಲುದಾರಿಕೆಯ ಎಂಬೆಸಿ ಸಂಸ್ಥೆಗೆ, ಅದರ ಮತ್ತೊಂದು ಹೆಸರು MFAR ಅನ್ನೋ ಒಂದು ಸಂಸ್ಥೆ ಹೆಸರಿಗೆ 35 ವರ್ಷಗಳ ನೇರ ಗುತ್ತಿಗೆ ಮತ್ತು 30 ವರ್ಷಗಳ ವಿಸ್ತರಿಸಬಹುದಾದ ಗುತ್ತಿಗೆಗೆ ಕೊಡೋದ್ರ ಮೂಲಕ ಇನ್ನು 65 ವರ್ಷಗಳ ಗುತ್ತಿಗೆ ಅಂದರೆ ಅದು ನಮ್ಮ ಮೊಮ್ಮಕ್ಕಳೆಲ್ಲ ಮರಿಮಕ್ಕಳ ಕಾಲ, ಆ ಕಾಲದಷ್ಟೊತ್ತಿಗೆ ಈ 7 ಸ್ವತ್ತುಗಳನ್ನು ಈ 2 ಸಂಸ್ಥೆಗಳವರು ಶಾಶ್ವತವಾಗಿ ತಮ್ಮ ಪಿತ್ರಾರ್ಜಿತ ಸ್ವತ್ತನ್ನಾಗಿ ಮಾಡಿಕೊಳ್ಳೋವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂತಹ ಒಂದು ಜನವಿರೋಧಿ ಕಾರ್ಯಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿ ರೀಕನ್ಸ್ಟ್ರಕ್ಷನ್ ಅಥವಾ ರೀಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಈ ವಾಣಿಜ್ಯ ಸಂಕೇತಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಫೆಬ್ರವರಿ ತಿಂಗಳ ಅಂತಿಮ ದಿನಗಳಲ್ಲಿ ಈ 7 ವಾಣಿಜ್ಯ ಸಂಕೀರ್ಣಗಳನ್ನು 7 ವರ್ಷದ ಹಿಂದೆ ಕರೆದಿರ್ತಕ್ಕಂಥ ಟೆಂಡರ್ ಪ್ರಕ್ರಿಯೆಗೆ ಮರುಜೀವ ಕೊಟ್ಟು ಶಾಶ್ವತವಾಗಿ ನಮ್ಮಿಂದ ದೂರ ಮಾಡುವಂಥ ಈ ಅಮೂಲ್ಯ ಸರ್ಕಾರಿ ಸ್ವತ್ತುಗಳನ್ನು ನಮ್ಮಿಂದ ದೂರ ಮಾಡುವಂಥ ಜನವಿರೋಧಿ ಕಾನೂನುಬಾಹಿರ ಬೆಂಗಳೂರು ವಿರೋಧಿ ಕಾರ್ಯವನ್ನು ಸಿದ್ದರಾಮಯ್ಯನವರು ಮಾಡಿರ್ತಾರೆ. ಇನ್ನು ರಾಜ್ಯಪಾಲರ ಅಂಕಿತ ಹಾಕೋದ್ರಿಂದ ಹಿಡಿದು ಗೆಜೆಟ್ ನೋಟಿಫಿಕೇಶನ್ ಆಗೋದ್ರಿಂದ ಇನ್ನಷ್ಟು ಸಾಕಷ್ಟು ಕೆಲಸಗಳು ಬಾಕಿ ಇದ್ದರೂ ಕೂಡ ಸರ್ಕಾರಿ ಆದೇಶ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಇನ್ನೂ ಕಾನೂನು ಪ್ರಕ್ರಿಯೆಗಳು ಚಾಲನೆಯಲ್ಲಿರುವಂಥ ಈ ಸಂದರ್ಭದಲ್ಲಿ ಇನ್ನೂ ಅಂತಿಮವಾದಂಥ ಕಾರ್ಯಾದೇಶ ಪತ್ರಗಳನ್ನು ಸಂಬಂಧಪಟ್ಟ 2 ಸಂಸ್ಥೆಗಳು, KJ ಜಾರ್ಜ್ ಅವರ ಪಾಲುದಾರಿಕೆ ಸಂಸ್ಥೆ ಮತ್ತು ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆ, ಇನ್ನೂ ಪಡ್ಕೊಳ್ಳದೇ ಇದ್ದರೂ ಕೂಡ ತರಾತುರಿಯಲ್ಲಿ ಈ ವಾಣಿಜ್ಯ ಸಂಕೀರ್ಣಗಳನ್ನು ಕೆಡವಿ ಅಲ್ಲಿ ವಾಣಿಜ್ಯ ಸಂಕೀರ್ಣಗಳು ಇತ್ತ ಅನ್ನೋ ರೀತಿಯಲ್ಲಿ ಬೆಂಗಳೂರು ಮಹಾನಗರದ ನಾಗರಿಕರು ಮೂಗ ಮೇಲೆ ಬೆಳ್ಳಿಟ್ಕೊಂಡು ನೋಡ್ಕೊಳ್ಳುವ ರೀತಿಯಲ್ಲಿ ಒಂದು ಕೆಲಸವನ್ನು, ಕಾನೂನುಬಾಹಿರ ಕೆಲಸವನ್ನು ಈಗಾಗಲೇ 2 ಸಂಸ್ಥೆಗಳು ಮಾಡ್ತಾ ಇದೆ. ಈಗಲೂ ಕೂಡ ಸಿದ್ದರಾಮಯ್ಯನವರು ಕಾಲ ಮಿಂಚಿಲ್ಲ. ಸಿದ್ದರಾಮಯ್ಯನವರು ಮನವಿ ಮಾಡಿಕೊಳ್ಳೋದು, ಈಗಲಾದರೂ
ಈ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಅತ್ಯಮೂಲ್ಯ ಸರ್ಕಾರಿ ಆಸ್ತಿ, ಸುಮಾರು 15,000 ಕೋಟಿ ಬೆಲೆ ಬಾಳುವಂಥ ಈ ಸರ್ಕಾರಿ ಸ್ವತ್ತುಗಳನ್ನು, ಏಳು ವಾಣಿಜ್ಯ ಸಂಕೀರ್ಣಗಳನ್ನು ಸರ್ಕಾರದ ಸುಪರ್ದಿಯಲ್ಲೇ ಇಟ್ಕೊಂಡು ಸರ್ಕಾರದ ವತಿಯಿಂದಲೇ ಅಭಿವೃದ್ಧಿ ಮಾಡಬೇಕೇ ಹೊರತು ಈ ರೀತಿ ತಮಗೆ ಆಪ್ತರಾಗಿರ್ತಕ್ಕಂಥ ಪ್ರಮುಖರಿಗೆ, ಪ್ರಭಾವಿ ರಾಜಕಾರಣಿಗಳ ಸುಪರ್ದಿಗೆ ಈ ಒಂದು ಏಳು ವಾಣಿಜ್ಯ ಸಂಕೀರ್ಣಗಳನ್ನು ಶಾಶ್ವತ ಕೊಡುವಂಥ ಕಾನೂನುಬಾಹಿರವಾದಂಥ ತಮ್ಮ ಕೆಲಸಕ್ಕೆ ಇಲ್ಲಿ ಮುಕ್ತಾಯ ಹಾಡಿ ಅದನ್ನು ಸರ್ಕಾರದ ವಶದಲ್ಲೇ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಈಗಾಗಲೇ ಜನಜನಿತವಾಗಿರ್ತಕ್ಕಂಥ ವಿಷಯ ಅಂತಂದರೆ ಈ ಏಳು ವಾಣಿಜ್ಯ ಸಂಕೀರ್ಣಗಳನ್ನು ಎಂಬೆಸಿ ಸಂಸ್ಥೆಗೆ ಮತ್ತು ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆಗೆ ಕೊಡೋದ್ರ ಮೂಲಕ ಸುಮಾರು 1,000 ಕೋಟಿ ರೂಪಾಯಿಗೂ ಹೆಚ್ಚಿನ ಭ್ರಷ್ಟಾಚಾರ ನಿಮ್ಮ ಸರ್ಕಾರದ ನೀವು ಮತ್ತು ಇನ್ನೊಬ್ಬರು ಪ್ರಭಾವಿ ಸಚಿವರು ಮಾಡಿದ್ದೀರಾ. ಮತ್ತು ಇದರಲ್ಲಿ ಒಬ್ಬ ಹೇಡಿಯಂತೆ ಇಷ್ಟೆಲ್ಲ ಸರ್ಕಾರಿ ಸ್ವತ್ತನ್ನು ಕಬಳಿಸ್ತಾ ಇದ್ರು ಕೂಡ ನೋಡಿಕೊಂಡು ಕೈ ಕಟ್ಕೊಂಡು ಕುಳಿತಿರ್ತಕ್ಕಂಥ ನಾಲಾಯಕ್ IAS ಅಧಿಕಾರಿ ಆಗಿರ್ತಕ್ಕಂಥ ಜೈರಾಮ್ ಅವರು ಮತ್ತು ನಿಮ್ಮ ತಾಳಕ್ಕೆ ತಕ್ಕಂಗೆ ಕುಣಿತಾ ಇರತಕ್ಕಂಥ BDA ಅಧ್ಯಕ್ಷರ, ಇದಕ್ಕೋಸ್ಕರನೇ ನೀವು ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡಿದ್ದೀರ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಹಲವಾರು ವಿವಾದಗಳ ಪುರುಷನಾಗಿರ್ತಕ್ಕಂಥ NA ಹ್ಯಾರಿಸ್, ಶಾಸಕರಾಗಿರ್ತಕ್ಕಂಥ NA ಹ್ಯಾರಿಸ್ ಅವರ ಅಧ್ಯಕ್ಷತೆ, ಇವರಿಬ್ಬರ ಸಹಕಾರದಿಂದ ನೀವು ಇವತ್ತು ನಿಮ್ಮ ಆಪ್ತರಿಗೆ ಈ ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಕೊಟ್ಟಿದ್ದೀರ. ಇದನ್ನು ನಾವು ಕಂಡತುಂಡವಾಗಿ ಖಂಡಿಸ್ತೇವೆ. ನಾಳೆ ದಿವಸ ಇದರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡ್ತಾ ಇದ್ದೀವಿ ನಿಮ್ಮ ವಿರುದ್ಧ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.